ಇದು ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ. ಇರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮಿತ್ತೂರಿನಲ್ಲಿ. ಈ ಶಾಲೆ ಯಾವ ಖಾಸಗಿ ಶಾಲೆಗೂ ಕಮ್ಮಿ ಇಲ್ಲ ಎನ್ನುವಂತಿದೆ. ಶಾಲೆಯ ಮುಂಭಾಗ ಗಾರ್ಡನಿಂಗ್ ಇದೆ. ತರಗತಿಗಳಿಗೆ ಟೈಲ್ಸ್ ನೆಲ ಹಾಸಿದೆ. ಪ್ರೊಜೆಕ್ಟರ್ ಹೊಂದಿರುವ ಸ್ಮಾರ್ಟ್ ಕ್ಲಾಸ್ ರೂಮ್ ಸೇರಿ ಮೊದಲಾದ ಸೌಲಭ್ಯಗಳಿವೆ. ಉತ್ತಮ ಬೋಧಕ ವೃಂದ ಕೂಡ ಇದೆ. ಇದೀಗ ಇದಕ್ಕೆಲ್ಲ ಸೇರ್ಪಡೆ ಎಂಬಂತೆ ಶಾಲಾ ಮಕ್ಕಳಿಗೆ ಉಚಿತ ಸಂಚಾರ ವ್ಯವಸ್ಥೆಯೂ ಆಗಿದೆ. ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಆಗಿ ನಮ್ಮ ಸರ್ಕಾರಿ ಶಾಲೆಯು ಗುಣಾತ್ಮಕ ಶಿಕ್ಷಣದೆಡೆ ನಡೆಯುತ್ತಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲವಾಗಿದೆ. ಹಾಗೆ ನಾವೆಲ್ಲ ಶಿಕ್ಷಕ ವೃಂದದವರು ಪೋಷಕರು ಇದರಿಂದ ತುಂಬಾ ಖುಷಿ ಪಟ್ಟಿದ್ದೇವೆ. ಇದಕ್ಕೆಲ್ಲ ಹೇಗೆ ಹಣ ಹೊಂದಿಸಿದ್ರು ಎನ್ನುವುದು ಸಹಜವಾಗಿ ಮೂಡುವ ಪ್ರಶ್ನೆ. ಶಾಲೆ ಹಿಂಭಾಗದ 1.5 ಎಕರೆ ಜಾಗದಲ್ಲಿ ಶಾಲೆಯವರೇ ಬೆಳೆಸಿರೋ ಅಡಿಕೆ ತೋಟವಿದೆ. ಇದರಿಂದ ಬಂದ ಹಣದಿಂದಲೇ ಶಾಲೆಗೆ ಬಸ್ ಕೂಡ ಖರೀದಿಸಿದ್ದಾರೆ. ಈ ಶಾಲೆಯ ಮಕ್ಕಳ ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಖಾಸಗಿ ಶಾಲೆಯ ಮಕ್ಕಳು ಸಹ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸಮಾನ ಅನ್ನುವಂಥ ರೀತಿಯಲ್ಲಿ ಇವತ್ತು ಎಸ್ಟಿಎಂಸಿ ಸಮಿತಿ ಬಹಳಷ್ಟು ಒಂದು ಶ್ಲಾಘನೀಯವಾದಂತಹ ಕಾರ್ಯವನ್ನು ಮಾಡಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. 1ರಿಂದ 8ನೇ ತರಗತಿವರೆಗೆ ಇರುವ ಈ ಶಾಲೆಯಲ್ಲಿ ಸದ್ಯ 118 ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಓದು ಆಟದ ಜೊತೆಗೆ ಇಲ್ಲಿನ ಮಕ್ಕಳಿಗೆ ಕೃಷಿ ಚಟುವಟಿಕೆಯು ಬೋನಸ್ ಎಂಬುದು ಒಂದೊಳ್ಳೆ ಸುದ್ದಿ. ಸರ್ಕಾರಿ ಶಾಲೆಗಳಿಗೆ ವಿದ್ಯಾರ್ಥಿಗಳ ಕೊರತೆ ಇರೋದ್ರಿಂದ ಎಲ್ಲಾ ಕಡೆಗಳಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚ್ತಾ ಇದೆ. ಆದ್ರೆ ಇಂಥ ಪ್ರಯತ್ನಗಳನ್ನು ಮಾಡಿದ್ರೆ ಅಂಥ ಶಾಲೆಗಳನ್ನು ಉಳಿಸ್ಕೊಳ್ಬಹುದು ಅನ್ನುವಂಥದ್ದಕ್ಕೆ ಈ ಒಂದು ಶಾಲೆ ಸಾಕ್ಷಿಯಾಗಿದೆ. ಹಾಗಾಗಿ ಈ ಶಾಲೆ ಇದೀಗ ಇಡೀ ರಾಜ್ಯಕ್ಕೆ ಮಾದರಿಯಾಗಿ ಹೊರಹೊಮ್ಮಿದೆ. ಕ್ಯಾಮ್ರಾಮನ್ ನಿಖಿಲ್ ಸುವರ್ಣ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.